ಆ ಫ್ರೀನ ಒಂದು ಡೈವರ್ಟ್ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ಥರದ ಒಂದು ಹೊಸ ಇದನ್ನು ಬಿಟ್ಟಿದ್ದಾರೆ. ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಿ ಅಂತ ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ. ಅಲ್ಲ ರೀ, ನೀವು ಬ್ಯಾನ್ ಮಾಡೋದೇನು? ನಿಮ್ಮ ಅಪ್ಪನ ಕೈಲೇ ಆಗಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗಲಿಲ್ಲ, ನಿಮ್ಮ ಮುತ್ತಾತನ ಕೈಲೇ ಮಾಡೋಕ್ಕಾಗಿಲ್ಲ, ನೀವೇನು ರೀ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು ಪಾರ್ಲಿಮೆಂಟಲ್ಲಿ, ಮೆಜಾರಿಟಿ ಇತ್ತು, 15-20 ಸರ್ಕಾರಗಳಿತ್ತು. ಆಗಲೇ ನೀವೇನು ಬೇಳೆ ಬೇಯೋಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾಯಿದೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯಿ ಆಗಿ ಹೋಗ್ತಾ ಇದೆ ಎಲ್ಲ ಸರ್ಕಾರ ದೇಶದಲ್ಲಿ. ಈಗ ನೀವೇನು ಮಾಡೋಕ್ಕಾಗ್ತೀರ? ನೀವು ಮಾಡಿ ನೋಡೋಣ, ನಿಮಗೆ ಆ ಥರ ತಾಕತ್ತಿದ್ರೆ, ದಮ್ಮಿದ್ರೆ, ಶಕ್ತಿ ಇದ್ದರೆ ಮಾಡಿ. ನಿಮ್ಮ ಸರ್ಕಾರ 3 ತಿಂಗಳಿರಲ್ಲ, ಒಂದೇ ಶಾಖೆನ ಬಂದ್ ಮಾಡಲಿ ಸಾಕು. ನಿಮ್ಮ ಸರ್ಕಾರ 3, ಆರ್ ಎಸ್ ಎಸ್ ಅಲ್ಲ, ಒಂದು ಶಾಖೆ, ಲಕ್ಷಾಂತರ ಇದೆ, ಲಕ್ಷಾಂತರ ಶಾಖೆಗಳಿದೆ, ಒಂದೇ ಒಂದು ಶಾಖೆ ಮಾಡಿನೆ ಆರ್ ಎಸ್ ಎಸ್ನ, ಒಂದೇ ಒಂದು ಶಾಖೆಯನ್ನು ಬ್ಯಾನ್ ಮಾಡಿ. ಈಗ ನಿಮ್ಮ ಹತ್ರ ಎಲ್ಲ ಕಾರ್ಗಳಿದೆಯಲ್ಲ, ಗೂಟದ ಕಾರು, ಅವು 3 ತಿಂಗಳಿರಲ್ಲ, ಎಲ್ಲ ವಾಪಸ್ ವಿಧಾನಸೌಧದ ಮುಂದೆ ನಿಂತ್ಕೊಂತತೆ. ಹುಷಾರಾಗಿರಿ, ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಆರ್ ಎಸ್ ಎಸ್ ಮತ್ತು ಬಜರಂಗದ ದಳ ಏನಿದೆ ಅದು ಹಿಂದೂಗಳ ಧ್ವನಿ, ಅದು ಹಿಂದೂಗಳ ಭಾವನೆ. ಅನು ಹಿಂದೂಗಳಿಗೆ ನೋವಾದಾಗ, ಹಿಂದೂಗಳಿಗೆ ಅನ್ಯಾಯ ಆದಾಗ ಅದರ ಪರವಾಗಿ, ಹಿಂದೂಗಳ ಪರವಾಗಿ ನಿಲ್ಲುವಂಥ ಒಂದು ಸಾರ್ವಜನಿಕ ಸಂಸ್ಥೆ. ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್, ಈ ದೇಶದ ಗೃಹ ಸಚಿವರು ಆರ್ ಎಸ್ ಎಸ್, ರಾಷ್ಟ್ರಪತಿಗಳು ಆರ್ ಎಸ್ ಎಸ್ ಅವರು, ನಾವು ಆರ್ ಎಸ್ ಎಸ್ ಅವರು ಬಜರಂಗ ಕೇಳ್ಗಳಿ ಹೋಗಿ. ಹೌದು, ಇವರು ಪಿ ಎಫ್ ಐ ಕೆ ಎಫ್ ಡಿ ಇದೆಯಲ್ಲ, ಈ ಮುಸಲ್ಮಾನ ಸಂಘಟನೆಗಳು, ದೇಶ ವಿರೋಧಿ ಸಂಘಟನೆಗಳೇನಿದೆ, ಆಮೇಲೆ ಅಮೆಸ್ಟಿ ಇಂಡಿಯಾ, ಅದು ಭಾರತದ ವಿರೋಧಿ ಒಂದು ಸಂಘಟನೆ. ಅವರು ಟ್ವೀಟ್ ಮಾಡಿದ್ದಾರೆ, ಆ ಹಿಜಾಬ್ನ ಮತ್ತೆ ತಂದುಬಿಡಬೇಕು, ಹಿಜಾಬ್ನ ಮತ್ತೆ ಜಾರಿಗೆ ಮಾಡಬೇಕು, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದು ಮಾಡಬೇಕು. ಇವರನ್ನು ಸಂತುಷ್ಟಗೊಳಿಸೋಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನು ಇಲ್ಲಿ ಪ್ರಸ್ತಾವ ನೀವು ಮಾಡಿದ್ರಿ. ಈಗಾಗಲೇ ಇದಕ್ಕೆಲ್ಲ ನಾವು ಯಾರೂ ಕೂಡ ಸೊಪ್ಪಾಕಲ್ಲ, ಇದನ್ನು ಎದುರಿಸುವಂಥ ಧೈರ್ಯ ಬಿ ಜೆ ಪಿಗೆ ಇದೆ, ಬಿ ಜೆ ಪಿ ಆ ಶಕ್ತಿಯನ್ನು ಪಡೆದಿದೆ. ಈಗಾಗಲೇ ಅವರ ಚಾಳಿ ಶುರು ಮಾಡಿದ, ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥದ್ದು ಮಂಗಳೂರಲ್ಲಿ, ನಮ್ಮ ಎಮ್ ಎಲ್ ಎಗಳು ಇಬ್ಬರು ಅಶ್ವಥ್ ನಾರಾಯಣ್ ಮತ್ತು ಹರೀಶ್ ಪುಂಜಾ ಅವ್ರ ಮೇಲೆ ಆ ಕೇಸ್ಗಳನ್ನು ಹಾಕುವಂಥ ಒಂದು ಹೀನ ಕೆಲಸ ಏನು ನೀವು ಮಾಡಿದ್ದೀರ, ಹಾಗೆತನದ ರಾಜಕೀಯ ಏನು ಮಾಡಿದ್ದೀರ, ಇದು ಭಾಳ ದಿನ ನಡೆಯಲ್ಲ. ಜನ ನಿಮ್ಮ ಈ ಗ್ಯಾರಂಟಿಗಳ ಬಗ್ಗೆನೇ, ಈ ಗ್ಯಾರಂಟಿಗಳ ಬಗ್ಗೆನೇ ಜನ ಈಗಾಗಲೇ ನಿಮಗೆ ಚಿ ಅಂತೇಳಿ ಬೈತಾ ಇರೋದನ್ನು, ನಾನು ಪದ ಬೇಡ ಅಂತ ಬೈತಾ ಇರೋದನ್ನು ಹೇಳ್ತಾ ಇದ್ದೀನಿ. ಮೊನ್ನೆ ತಾನೇ ಎಲೆಕ್ಟ್ರಿಕ್ ಬಿಲ್ ಕಟ್ಸಕ್ಕೆ ಹೋದವ್ರಿಗೆ ಹೊಡೆದಿದ್ದಾರೆ, ಏನ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಟಿ ವಿಯಲ್ಲಿ ನಾನು ನೋಡ್ತಾ ಇದ್ದೆ, ಸರಿಯಾಗಿ ಕಾಣಿಸಿಲ್ಲ, ಹೊಡೆದಿದ್ದಾರೆ. ಹಾಂ, ಎಲೆಕ್ಟ್ರಿಕ್ ಬಿಲ್ ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದಿದ್ದಾರೆ. ಬಸ್ಸಲ್ಲೇ ಒಬ್ಬ ಅಜ್ಜಿ ಕಂಡಕ್ಟರ್ಗೆ ಜನ್ಮ ಜಾಲಾಡಿದ್ದಾಳೆ ಒಬ್ಬ ಅಜ್ಜಿ. ಹಾಂ, ಅದಕ್ಕೆ ಕಾಂಗ್ರೆಸ್ ಅವರೇ ಎಚ್ಚರಾಗಿರಿ, ಎಚ್ಚರವಾಗಿರಿ. ನಿಮ್ಮ ಗ್ಯಾರಂಟಿ ಏನು ಉಚಿತ, ಏನು 200 ಉಚಿತ, ಖಚಿತ 2000 ದುಡ್ಡು ಕೊಡೋದು ಖಚಿತ, ಆಮೇಲೆ ಖಂಡಿತ ನಿಮ್ಮ ಪ್ರಯಾಣ ಉಚಿತ ಅಂತ ಹೇಳಿದಿರಲ್ಲ, ಕಾಂಗ್ರೆಸ್ಸು ಮನೆಗೆ ಹೋಗುವಂಥದ್ದು ಖಚಿತ. ನೀವು 24 ಗಂಟೆಯೊಳಗಡೆ ಈರಿಸದೆ ಜನಗಳಿಗೆ ಮೋಸ ಮಾಡಿದ್ದೀರಾ, ವಂಚನೆ ಮಾಡಿದ್ದೀರಾ, ಈ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ, ಈಗಾಗಲೇ ಭಾಳ ಜನ ಮಾತಾಡ್ತಾ ಇದ್ದಾರೆ, ಇದು ಡಬಲ್ ಸ್ಟೇರಿಂಗ್ ಸರ್ಕಾರ, ಉಳಿಯಲ್ಲ, ಇನ್ನೂ ಗ್ಯಾರಂಟಿ ಇಲ್ಲ. ಎಂ ಬಿ ಪಾಟೀಲ್ ಹೇಳಿದ್ದಾರೆ 5 ವರ್ಷ ಸಿ ಎಂ ಸಿದ್ದರಾಮಯ್ಯನವರೇ ಅಂತೇಳಿ, ಆಗಲೇ ಡಿ ಕೆ ಶಿವರಾಜೇಶ್ವರ ಅವ್ರಿಗೆ ವಿಧಾನಸೌಧದಲ್ಲೇ ಧಮಕಿ ಹಾಕಿರೋದನ್ನು ನೋಡಿದಿರಿ. ಇದೊಂದು ರೀತಿ ಕಾಂಗ್ರೆಸ್ ಗೂಂಡಾಗಿರಿ ಸರ್ಕಾರ, ಆ ಗೂಂಡಾಗಿರಿಯ ಪ್ರತೀಕ ಈಗಾಗಲೇ ಜಗಜ್ಜಾಹಿರ ಅಂತ ಆಗ್ತಾ ಇದೆ. ಈ ಸರ್ಕಾರ ಹೋಗೋವಂಥದ್ದು ಖಚಿತ. ಅವ್ರಿಗೆ ಈಗ ಏನು ಮಾಡ್ತೀರಾ, ಅದರ ನೀತಿ ಏನೇ ನೀವು ಈಗ, ಹಂಗಾರೆ ಅವ್ರ ಪಾಡೇನು ಈಗ, ನಿರುದ್ಯೋಗಿ ಯುವಕರ ಪಾಡೇನು ಈಗ, ಇದನ್ನು ಸರ್ಕಾರ ತಿಳಿಸ್ಬೇಕಾಗಿತ್ತು. ಆಮೇಲೆ ಪ್ರತಿ ಮನೆಗೂ ಕೂಡ, ಯಾರ ಮನೆ ಯಜಮಾನತಿಗೆ
ನೀವು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾರು ಕೊಡ್ತೀರಾ 2000 ಪ್ರತಿ ಮನೆ ಯಜಮಾನ್ತಿಗೆ ಅಂತ? ಬಡವರು ಸಾಹುಕಾರರು ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ, ಬಿ ಪಿ ಎಲ್ಲು ಎ ಪಿ ಎಲ್ ಅಂತ ಮೆನ್ಷನ್ ಮಾಡಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ದೀರ. ಈಗ ಕಂಡೀಷನ್ಗಳು ಆಗ್ತಾ ಇದ್ದೀರ. ನಿಮಗೆ ಚುನಾವಣೆಗೆ ಹೋಗೋಕ್ಕೆ ಮುಂಚೆ ನೀವು ಹಾಕ್ಬೇಕಾಯ್ತು ಫ್ರೀ ಅನ್ನೋ ಕಡೆ ವಿತ್ ಕಂಡೀಷನ್ ಅಂತ ಹಾಕ್ಬೇಕಾಯ್ತು. ಆವಾಗ ಯಾಕೆ ಓಟು ತಗೊಳಕ್ಕೆ ಮುಂಚೆ ನೋ ಕಂಡೀಷನ್, ಓಟು ತಗೊಳಕ್ಕೆ ಮುಂಚೆ ನೋ ಕಂಡೀಷನ್, ಗೆದ್ದ ಮೇಲೆ ಅದೇನು ಹೇಳ್ತಾರೆ ಎಲ್ಲ ಕಂಡೀಷನ್. ಅಂದರೆ ಯಾವುದೇ ಅವರ ಚೆಕ್ಗಳೇನಿದೆ ಇವತ್ತು ಯಾರು ಕಟ್ಟೋ ಅಂದರೆ ಅದಕ್ಕೆ ಬೆಲೆ ಇಲ್ಲದ ರೀತಿಯಾಗಿ ಅವ್ರ ಚೆಕ್ಗಳನ್ನು ಕೊಟ್ಟಿದ್ದಾರೆ. ಇದು ರಾಜ್ಯದ ಜನತೆಗೆ ಮಾಡಿರೋವಂಥ ದೊಡ್ಡ ಮೋಸ. ಈ ಮೋಸಕ್ಕೆ ಜನ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತಾರೆ. ಆದರೆ ವಿರೋಧ ಪಕ್ಷದ ಸದಸ್ಯರಾಗಿ ಪಾರ್ಟಿಯಾಗಿ ನಾವು ಇವತ್ತು ನೀವು ಹೇಳಿದಂಥ 24 ಗಂಟೆ ಮುಗಿದೋಗಿದೆ. ಆದ್ದರಿಂದ ಈಗ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ, ನಾನಲ್ಲ ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ನಾನು ಹೇಳುವಂಥದ್ದು, ಇನ್ನು ಮುಂದೆ ಯಾರು ಕರೆಂಟ್ ಬಿಲ್ಲು ಕಟ್ಟಬೇಡಿ, ಕರೆಂಟ್ ಬಿಲ್ಲು ಕಟ್ಟಬೇಡಿ, ಕರೆಂಟ್ ಬಿಲ್ಲು ಕಟ್ಟಬೇಡಿ. ಯಾರ್ಯಾರು ಮಹಿಳೆಯರು ಬಸ್ಸಲ್ಲಿ ಓಡಾಡ್ತೀರಾ, ಇನ್ಮೇಲೆ ಬಸ್ಸಲ್ಲಿ ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ. ಇದು ಹೇಳಿರೋ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಯಾರು ತಗೊಂಬೇಡಿ, ಆರಾಮಾಗಿ 24 ಗಂಟೆ ಮುಗಿದೋಗಿದೆ, 240 ಗಂಟೆನೂ ಆಗಿದೆ. ದಯವಿಟ್ಟು ಯಾರು ಇದನ್ನು ತಗೊಂಬೇಡಿ ಅಂತೇಳಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ. ಎರಡನೇದು ಭಾಳ ಪ್ರಮುಖವಾಗಿ ಈ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ, ಬಜರಂಗ ದಳದ ಬ್ಯಾನ್ ಬಗ್ಗೆ ಈಗ ಧ್ವನಿ ಎತ್ತಿದ್ದಾರೆ. ಯಾಕೆ ಎತ್ತಿದ್ದಾರೆ ಅಂದರೆ ಇದನ್ನು ಒಂಥರ ಈ ವಿಷಯ ಇದೆಯಲ್ಲ ಫ್ರೀ ಫ್ರೀ ಫ್ರೀ, ಆ ಫ್ರೀನ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.